हलो नमस्कार मत नम यूट्यूब चैनल ग्रो योर मनी के स्वागत इवतना संचिके तुम इंपॉर्टेंट ऐसा संचिके व्हाट्सएप हैक आगे तपस्को अभी सामान्य व्हाट्सएप ऐप इनस्टा निम्म मोबाइल नंबर को मोबाइल नंबर एंटर तमेंगे व्हाट्सएप कंपनी ओटीपी बरते ओटीपी एंटर व्हाट्सएप यूज चांस थर्ड पार्टी अप्लिकेशन मार्केटली तुम्हारे अब निम्हे गे ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆಗ್ತವೆ ಕೆಲವೊಂದು ಸರಿ ಆಮೇಲೆ ನಿಮಗೆ ಬರೋ ಇಂಪಾರ್ಟೆಂಟ್ ಮೆಸೇजेस ನಮ್ಮ ಯಾವುದೇ ಓಟಿಪಿ ಗಳಾಗಲಿ ಬ್ಯಾಂಕ್ ಇಂದ ಬರೋ ಮೆಸೇಜ್ ಗಳನ್ನು ರೆಗ್ಯುಲರ್ ಆಗಿ ಆ ಅಪ್ಡೇಟ್ ಕಳಿಸುತ್ತವೆ ಯಾರು ಆ ಆಪ್ ಅನ್ನು ಡೌನ್ಲೋಡ್ ಮಾಡಿರ್ತಾರೋ ಅವರಿಗೆ ಈಗ ನಿಮ್ಮ ಓಟಿಪಿ ಅವರ ಕೈ ಸೇರಿದ್ರೆ ಒಂದು ಸರಿ ಅವರು ನಿಮ್ಮ ನಂಬರ್ ಮೊಬೈಲ್ ನಂಬರ್ ಅನ್ನು ಬಳಸಿಕೊಂಡು ಆ ಓಟಿಪಿ ಇಂದ ನಿಮ್ಮ ನಂಬರಿನ ವಾಟ್ಸ್ಆಪ್ ಅನ್ನು ಅವರು ಯೂಸ್ ಮಾಡ್ಕೋಬಹುದು ಇದನ್ನ ತಪ್ಪಿಸೋಕೋಸ್ಕರನೇ ರೀಸೆಂಟ್ ಆಗಿ ವಾಟ್ಸ್ಆಪ್ ಅವರು ವಾಟ್ಸ್ಆಪ್ ಕಂಪನಿ ಅವರು 2 ಸ್ಟೆಪ್ ವೆರಿಫಿಕೇಶನ್ ಪ್ರೋಸೆಸ್ ಅನ್ನು ಕೊಟ್ಟಿದ್ದಾರೆ ಅದರಿಂದ ನೀವು ನಿಮ್ಮ ವಾಟ್ಸ್ಆಪ್ ಅನ್ನು ಹ್ಯಾಕ್ ಆಗದಂತೆ ತಪ್ಪಿಸಬಹುದು ಹಾಗೆ ನಿಮ್ಮ ಮೊಬೈಲ್ ಅನ್ನು ಕೂಡ ಸೆಕ್ಯೂರಿಟಿ ಆಗಿ ಇರಿಸಿಕೊಳ್ಳಬಹುದು ಇದಕ್ಕಿಂತ ಮುಂಚೆ ಸ್ನೇಹಿತರೆ ಇದು ನಮ್ಮ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಇದನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಸೈನ್ಸ್ ಟೆಕ್ನಾಲಜಿ ಮತ್ತೆ ಹೌ ಟು ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಹಣ ಗಳಿಸಬೇಕು ಯೂಟ್ಯೂಬ್ ಇಂದ ಹಾಗೆ ಬೇರೆ ಬೇರೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾನು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕ್ತಾ ಇರ್ತೀನಿ ಅದನ್ನ ನೋಡಬಹುದು ತಿಳ್ಕೊಬಹುದು ಅದರಿಂದ ದಯವಿಟ್ಟು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ನಾನು ಹೇಗೆ ವಾಟ್ಸ್ಆಪ್ ಹ್ಯಾಕ್ ಆಗೋದನ್ನ ತಪ್ಪಿಸಬಹುದು ಅಂತ ಹೇಳ್ಕೊಡ್ತೀನಿ ಲೆಟ್ಸ್ ವಾಚ್ ಸ್ನೇಹಿತರೆ ನೀವು ಮೊದಲಿಗೆ ವಾಟ್ಸ್ಆಪ್ ಅನ್ನು ಓಪನ್ ಮಾಡಿ ನಂತರ ನಿಮಗೆ ರೈಟ್ ಸೈಡ್ ಅಲ್ಲಿ ಮೂರು ಡಾಟ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಸೆಟ್ಟಿಂಗ್ ಅನ್ನು ಆಪ್ಷನ್ ಇರುತ್ತೆ ಅದಕ್ಕೆ ಹೋಗಬೇಕು ನಂತರ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಅಲ್ಲಿ ಅಕೌಂಟ್ ಇದೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಪ್ರೋಸೆಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ 2 ಸ್ಟೆಪ್ ವೆರಿಫಿಕೇಶನ್ ಪ್ರೋಸೆಸ್ ಬಂತು ಇಲ್ಲಿ ಎನೇಬಲ್ ಆಪ್ಷನ್ಸ್ ತೋರಿಸಿದೆ ಅದನ್ನ ಎನೇಬಲ್ ಮಾಡಿ ಈಗ ನೀವು 6 ಡಿಜಿಟ್ ಪಾಸ್ವರ್ಡ್ ಅನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ನೀವು ಈಗಾಗಲೇ ನಿಮಗೆ ಮೊಬೈಲ್ ನಂಬರ್ ಕೊಟ್ಟು ವಾಟ್ಸ್ಆಪ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಒಂದು ಓಟಿಪಿ ಬರುತ್ತೆ ಓಟಿಪಿ ಬೇರೆ ಯಾರಿಗೂ ಹೋದ್ರೂ ಈ 6 ಡಿಜಿಟ್ ಪಾಸ್ವರ್ಡ್ ಅವರತ್ರ ಇದ್ರೆ ಮಾತ್ರ ಇದರಿಂದ ಅವರು ಇನ್ಸ್ಟಾಲ್ ಮೀನ್ಸ್ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ದಯವಿಟ್ಟು ನೀವು ಈ 6 ಡಿಜಿಟ್ ಪಾಸ್ವರ್ಡ್ ಅನ್ನು ಈಜಿಯಾಗಿ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಕೊಡಿ ಮತ್ತೆ ಅದನ್ನ ಒನ್ಸ್ ಅಗೇನ್ ಕನ್ಫರ್ಮ್ ಮಾಡಿ ಈ 6 ಡಿಜಿಟ್ ಪಾಸ್ವರ್ಡ್ ಅನ್ನು ಮತ್ತೊಮ್ಮೆ ನೀವು ಕನ್ಫರ್ಮ್ ಮಾಡಿ ಓಕೆ ಡನ್ ಅಂತ ಕೊಟ್ಟಾಗ ನೀವು ಇಮೇಲ್ ಕೇಳುತ್ತೆ ನಿಮಗೆ ರಿಜಿಸ್ಟರ್ಡ್ ಇಮೇಲ್ ಅನ್ನು ನೀವು ಕೊಡಬೇಕಾಗುತ್ತೆ ನೋಡಿ ನನ್ನ ರೆಕಮೆಂಡೇಶನ್ ಅಂದ್ರೆ ನೀವು ದಯವಿಟ್ಟು ಈ ಆಪ್ಷನ್ ನ ಸ್ಕಿಪ್ ಮಾಡಬೇಡಿ ಇಲ್ಲಿ ಸ್ಕಿಪ್ ಅಂತ ಕೂಡ ಆಪ್ಷನ್ ತೋರ್ತಿದೆ ನೀವು ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡಿ ನಿಮ್ಮ ಇಮೇಲ್ ಐಡಿನ ಕೊಡಿ ಒಂದು ವೇಳೆ ನೀವು ಆ 6 ಡಿಜಿಟ್ ಪಾಸ್ವರ್ಡ್ ನ ಮಾತ್ರ ಕೂಡ ನಿಮ್ಮ ಇಮೇಲ್ ಇಂದ ಅದನ್ನ ಮತ್ತೆ ರಿಕವರ್ ಮಾಡ್ಕೋಬಹುದು ಆದ್ರಿಂದ ನನ್ನ ರೆಕಮೆಂಡೇಶನ್ ಪ್ರಕಾರ ನೀವು ದಯವಿಟ್ಟು ಈ ಸ್ಟೆಪ್ ನ ಸ್ಕಿಪ್ ಮಾಡದಂಗೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ನ ಕೊಡಿ ಒಂದು ವೇಳೆ ನೀವು ಬೇರೆ ಮೊಬೈಲ್ಗೆ ವಾಟ್ಸ್ಆಪ್ ಅನ್ನು ಇನ್ಸ್ಟಾಲ್ ಮಾಡಿದಾಗ ಕೂಡ ನೀವು 6 ಡಿಜಿಟ್ ಪಾಸ್ವರ್ಡ್ ಮರ್ತೋಗಿದ್ರೆ ಈ ಇಮೇಲಿಂದ ಇದು ಮಾಡಬಹುದು ಮತ್ತೆ ಇನ್ನೊಂದ್ಸಲಿ ರಿಕವರ್ ಮಾಡ್ಕೋಬಹುದು ಆದ್ರಿಂದ ದಯವಿಟ್ಟು ಇಮೇಲ್ ಐಡಿನ ಕೊಡಿ ನಾನು ಇಮೇಲ್ ಐಡಿ ಎಂಟರ್ ಮಾಡಿದೆ ಮತ್ತೆ ಅದನ್ನ ಕನ್ಫರ್ಮ್ ಯುವರ್ ಇಮೇಲ್ ಐಡಿ ಒನ್ಸ್ ಅಗೇನ್ ಅಂತ ಕೇಳುತ್ತೆ ಅದನ್ನ ಮತ್ತೆ ನೀವು ಕನ್ಫರ್ಮ್ ಮಾಡಿ ಈಗ ಅದು ಒಂದ್ಸಲಿ ಕನ್ಫರ್ಮ್ ಮಾಡಿದ ತಕ್ಷಣ ಅದು ಡನ್ ಅಂತ ತೋರಿಸಿದೆ ನೋಡಿ ಸ್ನೇಹಿತರೆ ಟೂ ಸ್ಟೆಪ್ ವೆರಿಫಿಕೇಶನ್ ಇಸ್ ಎನೇಬಲ್ಡ್ ಅಂತ ತೋರಿಸಿದೆ ಡನ್ ಅಂತ ಕೊಡಿ ನಂತರ ಸ್ನೇಹಿತರೆ ಇಲ್ಲಿ ನೋಡಿ ಬೇರೆ ಬೇರೆ ರೀತಿ ಆಪ್ಷನ್ ಇದೆ ಡಿಸೇಬಲ್ ನಿಮಗೆ 2 ಸ್ಟೆಪ್ ವೆರಿಫಿಕೇಶನ್ ಬೇಡ ಅಂದ್ರೆ ಯಾವ ಟೈಮ್ ಬೇಕಾದ್ರೂ ಡಿಸೇಬಲ್ ಮಾಡಬಹುದು ಅಥವಾ ಇದನ್ನ ಬೇಕಂದ್ರೆ ಹಾಗೇನು ಕೂಡ ಇಡ್ಕೋಬಹುದು ನಂತರ ಚೇಂಜ್ ಪಾಸ್ವರ್ಡ್ ಅಂತ ಇದೆ ನೀವು ಪಾಸ್ವರ್ಡ್ ಅನ್ನು ಬೇಕಾದಾಗ ಚೇಂಜ್ ಮಾಡ್ಕೋಬಹುದು ಹಾಗೆ ಚೇಂಜ್ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ರಿಕವರಿಗೆ ನೀವು ಇಮೇಲ್ ಕೂಡ ಚೇಂಜ್ ಮಾಡ್ಕೋಬಹುದು ಇದೆಲ್ಲ ವಾಟ್ಸಪ್ ಅಲ್ಲಿ ಬಂದಿರೋದು ಸ್ಪೆಷಲ್ ಫೀಚರ್ ಗಳು ಸ್ನೇಹಿತರೆ ಅದರಿಂದ ದಯವಿಟ್ಟು ವಾಟ್ಸಪ್ ಅನ್ನು ಅಪ್ಡೇಟ್ ಮಾಡ್ಕೊಂಡು ಈ ಫೀಚರ್ ನ ಎನೇಬಲ್ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋದನ್ನ ತಪ್ಪಿಸಬಹುದು ಓಕೆ ಸ್ನೇಹಿತರೆ ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋದು ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಧನ್ಯವಾದ